ಹಾಯ್ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹರ್ಷಿಬ್ ಅವರು ಯಾವ್ಯಾವ ಪ್ಲೇಸ್ನ ರಿಟೈನ್ ಮಾಡಿಕೊಂಡಿದ್ದಾರೆ ಮತ್ತು ಯಾವ್ಯಾವ ಪ್ಲೇಸ್ನ ರಿಲೀಸ್ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೇನೆ. ಅಂದರೆ ಇನ್ನೇನು ಕೆಲವು ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಐ ಪಿ ಎಲ್ ಬಿಡ್ಡಿಂಗ್ ಆ್ಯಕ್ಷನ್ ಪ್ರಾರಂಭ ಆಗುತ್ತಿದೆ. ಅದರ ಪೂರ್ವಭಾವಿಯಲ್ಲಿ ಯಾವ್ಯಾವ ಟೀಮ್ಗಳು ರಿಟೈನ್ ಮಾಡಿಕೊಂಡಿದ್ದಾರೆ ಮತ್ತು ರಿಲೀಸ್ ಮಾಡಿದ್ದಾರೆ ಎಂಬ ಆಟಗಾರರನ್ನು ಅನೌನ್ಸ್ ಮಾಡಬೇಕು. ಆದರೆ ಅದರಲ್ಲಿ ಹರ್ಷಿಬ್ ಅವರು ಯಾವ ಯಾವ ಪ್ಲೇಸ್ನ ರಿಟೈನ್ ಮಾಡಿಕೊಂಡಿದ್ದಾರೆ ಮತ್ತು ರಿಲೀಸ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಅಂದರೆ ರಿಟೈನ್ ಅಂದರೆ ಯಾವ ಟೀಮು ಅಂದರೆ ಟೀಮ್ನಲ್ಲಿ ಮರಳಿ ಖರೀದಿ ಮಾಡಿದ್ದಾರೆ ಎಂದರ್ಥ. ಅಂದರೆ ಕರೆದುಕೊಂಡಿದ್ದಾರೆ ಎಂದರ್ಥ. ಅಂದರೆ ರಿಲೀಸ್ ಅಂದರೆ ಟೀಮ್ನಿಂದ ಬಿಟ್ಟು ಕೊಟ್ಟಿದ್ದಾರೆ ಎಂದರ್ಥ. ಅಂದರೆ ಬಿಟ್ಟಿದ್ದಾರೆ ಎಂದರ್ಥ. ಫಸ್ಟು ರಿಟರ್ನ್ ಆಗಿ ಆರ್ ಸಿ ಬಿ ಪ್ಲೇಯರ್ಸ್ ಅವರು ಪ್ಯಾಪ್ ಡ್ಯೂ ಪ್ಲೇಸಿ ಅವ್ರನ್ನ, ನೆಕ್ಸ್ಟು ವಿರಾಟ್ ಕೊಹ್ಲಿ, ರಜತ್ ಪತೇದಾರ್, ನಾಲ್ಕನೇ ಪ್ಲೇಯರಾಗಿ ಶಹಬಾದ್ ಅಹಮದ್, ಐದನೇ ಪ್ಲೇಯರಾಗಿ ಮೊಹಮ್ಮದ್ ಸಿರಾಜ್, ನೆಕ್ಸ್ಟು ಆರನೇ ಪ್ಲೇಯರಾಗಿ ಗ್ಲೆನ್ ಮ್ಯಾಕ್ಸ್ವೆಲ್, ನೆಕ್ಸ್ಟ್ ಏಳನೇ ಪ್ಲೇಯರಾಗಿ ಹರ್ಷಲ್ ಪಟೇಲ್, ಎಂಟನೇ ಪ್ಲೇಯರಾಗಿ ಜೋಶ್ ಹೆಜಲ್ವುಡ್, ಒಂಬತ್ತನೇ ಪ್ಲೇಯರ್ ಮಂಜಿತ್ತು ಹಸರಂಗ, ನೆಕ್ಸ್ಟ್ ಹತ್ತನೇ ಪ್ಲೇಯರಾಗಿ ಸಿದ್ಧಾರ್ಥ್ ಕೌಲ್, ಹನ್ನೊಂದನೇ ಪ್ಲೇಯರಾಗಿ ಆಕಾಶ್ ದೀಪ್, ನೆಕ್ಸ್ಟ್ ಹನ್ನೆರಡನೇ ಪ್ಲೇಯರಾಗಿ ಕರಣ್ ಶರ್ಮಾ, ನೆಕ್ಸ್ಟ್ 13ನೇ ಪ್ಲೇಯರಾಗಿ ಅಂಜು ರಾವತ್, 14ನೇ ಪ್ಲೇಯರ್ ಪಿನ್ ಅಲೈನ್ ರಿಟೈನ್ ಮಾಡಿಕೊಂಡಿದ್ದಾರೆ, ನೆಕ್ಸ್ಟ್ 17ನೇ ಪ್ಲೇಯರ್ ಡೇವಿಡ್ ವಿಲ್ಲಿ, ಇಂಗ್ಲೆಂಡ್ ಪ್ಲೇಯರ್ ಇವನು, ನೆಕ್ಸ್ಟ್ 16ನೇ ಪ್ಲೇಯರ್ ಮಣಿಪಾಲ್ ಲೊಮ್ರಾ, ನೆಕ್ಸ್ಟ್ 17ನೇ ಪ್ಲೇಯರ್ ಶ್ರೇಯಸ್ ಪ್ರಭು ದೇಸಾಯಿ. ಈಗ ರಿಲೀಸ್ ಪ್ಲೇಯರ್ಸ್ನ ಯಾರು ಯಾವ್ಯಾವ ಪ್ಲೇಯರ್ಸ್ ಇದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ರಿಲೀಸ್ ಪ್ಲೇಯರ್ಸ್ ರದರ್ಫೋರ್ಡ್, ವೆಸ್ಟ್ ಇಂಡೀಸ್ ಪ್ಲೇಯರನ್ನು ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಎರಡನೇ ಪ್ಲೇಯರಾಗಿ ಶಾಮ್ ಮಿಲಿಂಡ್, ನೆಕ್ಸ್ಟ್ ಮೂರನೇ ಪ್ಲೇಯರಾಗಿ ಲವ್ನಿತ್ ಸಿಸೋದಿ, ನೆಕ್ಸ್ಟ್ ನಾಲ್ಕನೇ ಪ್ಲೇಯರಾಗಿ ಅನೀಶ್ವರ್ ಗೌತಮ್. ಈ ಪ್ಲೇಯರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಆರ್ಸಿಬಿ ಟೀಮಿಂದ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ಕ್ರಿಕೆಟ್ ನ್ಯೂಸ್ ವಿಡಿಯೋ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.